ಓಂ ಶಾಂತಿ. ದೀಪಾವಳಿಯ ಹಬ್ಬ ಸ್ವೀಟ್ಸನ್ನು ಮಾಡೋದು, ಮಿಠಾಯಿಯನ್ನು ತಿನ್ನೋದು ಬಹಳ ಪ್ರೀತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ತಿನ್ನಿಸೋದು. ಕೆಲವರು ಹೇಳ್ತಾರಲ್ವ, ನಾನು ಮಿಠಾಯಿ ತಿನ್ನೋದಿಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ವೇಟ್ ಜಾಸ್ತಿ ಆಗಿದೆ. ಆಗಲೂ ಕೂಡ ನಾವು ಹೇಳ್ತೀವಿ ಇದು ದೀಪಾವಳಿ, ಇಂಥ ಶುಭ ಸಂದರ್ಭದಲ್ಲಿ ತಿನ್ನಬೇಕು ಮಿಠಾಯಿಯನ್ನು. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾವು ಮಿಠಾಯಿಗೆ ಇಷ್ಟೊಂದು ಮಹತ್ವ ಇದೆ, ಏನು ಸಿಗ್ನಿಫಿಕೆನ್ಸ್? ಮಿಠಾಯಿ ಅಂದ್ರೇ ಬಾಯಿಯನ್ನು ಸಿಹಿ ಮಾಡೋದು. ಬಾಯಿ ಸಿಹಿ ಮಾಡೋದು ಅಂದ್ರೇ ನಮ್ಮ ಬಾಯಿಂದ ಪ್ರತಿಯೊಂದು ಮಧುರವಾದ ಮಾತುಗಳು ಬರಬೇಕು, ಅನ್ಯರಿಗೆ ಸುಖ ಕೊಡುವಂತಹ ಗೌರವ ಕೊಡುವಂಥ ಮಾತುಗಳಾಗಿರಬೇಕು. ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರಿಗೂ ಕೂಡ ನಾವು ತಿಳುವಳಿಕೆ ಕೊಡಬೇಕು, ಶಿಕ್ಷಣ ಕೊಡಬೇಕು, ಭಾಳ ಪ್ರೀತಿಯಿಂದ ಮಧುರತೆಯಿಂದ ಕೊಡಬೇಕು. ಕೆಲವೊಮ್ಮೆ ನಾವು ಗಮನ ಕೊಡೋದೇ ಇಲ್ಲ, ಒಳ್ಳೆ ಮಾತಾಡ್ತಿರ್ತೀವಿ ಅದರಲ್ಲೂ ಕೂಡ ಟಾಂಟ್ ಮಾಡ್ತೀವಿ, ಏನಾದರೂ ಒಂದು ತರ್ಕದಿಂದ ಮಾತಾಡ್ತೇವೆ, ನಮಗನ್ನಿಸ್ತದೆ ನಾವು ಭಾಳ ಚೆನ್ನಾಗಿ ಮಾತಾಡಿದ್ವಿ ಅಂತ. ಆದರೆ ಆ ಮಾತುಗಳಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರ್ತದೆ, ಇನ್ನೊಬ್ಬರವರೆಗೂ ಆ ನೆಗೆಟಿವ್ ಎನರ್ಜಿ ತಲುಪಿಬಿಡ್ತದೆ, ಅವರಿಗೆ ನೋವನ್ನು ಕೊಡ್ತದೆ. ಸಿಹಿ ತಿನಿಸುಗಳು ಅಂದ್ರೇ ಅರ್ಥ ಮಧುರವಾದ ಮಾತು, ಗೌರವ ತುಂಬಿದ ಮಾತು. ನಾವು ಮಾತಾಡೋದ್ರಿಂದ ನಮ್ಮ ಮನಸ್ಸು ಮಧುರ ಆಗ್ತದೆ, ಯಾರೊಂದಿಗೆ ನಾವು ಮಾತಾಡ್ತೇವೆ ಅವರ ಮನಸ್ಸು ಮತ್ತು ಮುಖ ಕೂಡ ಖುಷಿಯಿಂದ ತುಂಬಿ ಹೋಗ್ತದೆ. ಹಬ್ಬದಲ್ಲಿ ನಾವೇನು ಮಾಡ್ತೇವೆ, ಬಹಳ ಪ್ರೀತಿಯಿಂದ ಮಿಠಾಯಿ ಮಾಡ್ತೇವೆ. ನಮ್ಮಲ್ಲಿ ಮಿಠಾಯಿ ಕೊಂಡುಕೊಳ್ಳುವಂಥ ಪದ್ಧತಿ ಇಲ್ಲ, ಮಿಠಾಯಿಗಳನ್ನು ಮಾಡುವಂಥ ಪದ್ಧತಿ ಇದೆ. ನಾವು ಆಹಾರವನ್ನು ತಯಾರು ಮಾಡುವಾಗ ಅದು ಪ್ರಸಾದ ಅಂತ ತಿಳ್ಕೊಂಡು ಮಾಡಬೇಕು. ನಾವು ಸ್ವತಃ ಮಿಠಾಯಿಗಳನ್ನು ತಯಾರು ಮಾಡೋದು ಪರಮಾತ್ಮ ನೆನಪಿನಲ್ಲಿ ಮಾಡಬೇಕು. ಏಕೆಂದರೆ ನಾವು ಮಾಡುವಾಗ ಪರಮಾತ್ಮನ ಒಂದು ನೆನಪಿನ ಶಕ್ತಿ, ಶಾಂತಿ, ಪ್ರೀತಿ ಹಾಗೂ ಆಶೀರ್ವಾದದ ಶಕ್ತಿ ಆ ಮಿಠಾಯಿಯ ಕಣಕಣದಲ್ಲಿ ತುಂಬಬೇಕು. ಕೇವಲ ಮಿಠಾಯಿಯಲ್ಲಿ ಅಷ್ಟೇ ಅಲ್ಲ, ಪ್ರತಿದಿನದ ಭೋಜನದಲ್ಲೂ ಕೂಡ ಪರಮಾತ್ಮ ನೆನಪಿನಲ್ಲಿ ಮಾಡಬೇಕು. ಮಾಡಿದ ನಂತರ ಪರಮಾತ್ಮನಿಗೆ ನೈವೇದ್ಯಕ್ಕೆ ಇಡಬೇಕು, ಏಕೆಂದರೆ ಅದು ಪ್ರಸಾದ ಆಗಿದೆ. ಪರಮಾತ್ಮನಿಗೆ ನಾವು ನೈವೇದ್ಯ ಇಡ್ತೀವಿ, ಪರಮಾತ್ಮನ ಶಕ್ತಿಯ ವೈಬ್ರೇಷನ್ ಅದರಲ್ಲಿ ಹೆಂಗೆ ತುಂಬಬೇಕು ಅಂದರೆ ಆ ಮಿಠಾಯಿಯ ಒಂದು ಸಣ್ಣ ತುಂಡನ್ನು ಕೂಡ ತಿಂದವ್ರಿಗೂ ಕೂಡ ಆ ಮಿಠಾಯಿಯನ್ನು ತಿಂದ ತಕ್ಷಣವೇ ಪರಮಾತ್ಮನ ಶಕ್ತಿ, ಪ್ರೀತಿ, ಪರಮಾತ್ಮನೊಂದಿಗೆ ಕನೆಕ್ಷನ್ ಅವರಿಗೆ ಸಿಕ್ಬಿಡಬೇಕು. ಯಾರ ಕನೆಕ್ಷನ್ ಪರಮಾತ್ಮನ ಜೊತೆಗೆ ಸೇರ್ತದೆ ಅವರ ಮನಸ್ಸು ಮತ್ತು ಬಾಯಿಯಂತೂ ಸದಾ ಮಧುರವಾಗಿರ್ತದೆ. ನಾವು ಮಿಠಾಯಿಯನ್ನು ತಿನ್ನಿಸ್ಲೇಬೇಕು ಅಂತ ಇದ್ದರೆ ವಿಧಿಪೂರ್ವಕವಾಗಿ ಮಾಡಬೇಕು, ಭಗವಂತ ನೆನಪಿನಲ್ಲಿ ಮಾಡಬೇಕು. ಭಗವಂತ ನೆನಪಿನಲ್ಲಿ ಅದನ್ನು ನೈವೇದ್ಯ ಇಡಬೇಕು, ಅದರಲ್ಲಿ ಆಶೀರ್ವಾದಗಳನ್ನು, ಶಕ್ತಿಗಳನ್ನು ತುಂಬಬೇಕು. ಬಹಳ ಭಾವನೆ ಮತ್ತು ಪ್ರೀತಿಯಿಂದ ನಾವು ಎದುರುಗಡೆ ಇರೋರಿಗೆ ಮಿಠಾಯಿಯನ್ನು ತಿನ್ನಿಸ್ಬೇಕು. ನಾವು ಮಿಠಾಯಿಯನ್ನು ತಿನ್ನಿಸ್ತಾ ಇಲ್ಲ, ಪ್ರಸಾದ ಕೊಡ್ತಾ ಇದ್ದೀವಿ. ಇದು ನೆನಪಿಟ್ಕೋಬೇಕು. ನಾವು ಕೇವಲ ಬಾಯಿ ಸಿಹಿ ಮಾಡ್ತಾ ಇಲ್ಲ, ನಾವು ಆತ್ಮವನ್ನು ಕೂಡ ಮಧುರ ಆಗಲಿಕ್ಕೆ ಶಕ್ತಿ ಕೊಡ್ತಾ ಇದ್ದೇವೆ. ಕೇವಲ ನೆನಪಿನ, ಪರಮಾತ್ಮನ ನೆನಪಿನ ಶಕ್ತಿಯಿಂದ, ಜ್ಞಾನದಿಂದ ಮಾತ್ರ ಸಾಧ್ಯ. ವಿಧಿಪೂರ್ವಕವಾಗಿ ಮಾಡಿ ಪರಮಾತ್ಮನಿಗೆ ನಾವು ನೈವೇದ್ಯ ಇಡಬೇಕು, ನಂತರ ಅನ್ಯರಿಗೆ ತಿನ್ನಿಸ್ಬೇಕು. ತಿನ್ನಿಸಿದಾಗ ನಾವು ಮಧುರವಾದ ಮಾತುಗಳನ್ನೇ ಆಡಬೇಕು. ಇತ್ತೀಚೆಗೆ ನಾವೇನು ಮಾಡ್ತೇವೆ, ಕೇವಲ ಸ್ವೀಟ್ಸ್ ಕೊಂಡುಕೊಳ್ತೇವೆ. ಮಿಠಾಯಿಗಳನ್ನು ಮಾಡೋದರಲ್ಲಿ ಕೊಂಡ್ಕೊಳ್ಳೋದರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ನಾವು ಏನು ಮಿಠಾಯಿಗಳನ್ನು ಕೊಂಡ್ಕೊಳ್ತೇವೆ ಅದು ಪ್ರಸಾದ ಅಲ್ಲ, ಅದು ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ. ನಾವು ಹಣ ಕೊಟ್ಟು ಆ ಮಿಠಾಯಿಗಳನ್ನು ಕೊಂಡ್ಕೊಂಡಿವಿ. ಆ ಮಿಠಾಯಿ ಮಾಡಿದವ್ರು ಯಾರು, ಯಾವ ಮನಸ್ಥಿತಿಯಲ್ಲಿ ಮಾಡಿದರು? ಯಾರಾದರೂ ಭಾಳ ಚಿಂತೆಯಲ್ಲಿ ಆ ಒಂದು ಮಿಠಾಯಿಗಳನ್ನು ಮಾಡಿದರೆ, ಸುಸ್ತಾಗಿ ಮಾಡಿದರೆ, ದೀಪಾವಳಿ ಬಂತು, ದಿನ ರಾತ್ರಿ ಅಂಗಡಿಯಲ್ಲಿ ದೀಪಾವಳಿಗೋಸ್ಕರ ಮಿಠಾಯಿಗಳು ಆಗ್ತಾ ಇದ್ದಾವೆ, ಆರಾಮಿಲ್ಲ, ಸುಸ್ತಿದೆ, ಚಿಂತೆ ಹಾಗೂ ದುಃಖದ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ, ತಮ್ಮ ಪರಿವಾರದೊಂದಿಗೆ ದೀಪಾವಳಿ ಆಚರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇಡೀ ದಿನ ಅಂಗಡಿಯಲ್ಲಿ ನಿಂತ್ಕೊಂಡು ದೀಪಾವಳಿಗೋಸ್ಕರ ಸ್ವೀಟ್ಸ್ ಮಾಡ್ತಾ ಇರ್ತಾರೆ, ಅವರು ಪರಮಾತ್ಮನ ನೆನಪು ಮಾಡೋ ಬದಲು ಪರಿವಾರ ನೆನಪು ಮಾಡಿ ದುಃಖಿಗಳಾಗ್ತಿರ್ತಾರೆ, ಎಷ್ಟೆಲ್ಲ ಇಮೋಷನ್ನಲ್ಲಿ ಆ ಒಂದು ಮಿಠಾಯಿಗಳನ್ನು ಮಾಡ್ತಿರ್ತಾರೆ. ಕೆಲವರು ಚಿಂತೆಯಲ್ಲಿ, ಕೆಲವರು ಬೇಜಾರಾಗಿ, ಇನ್ನು ಕೆಲವರು ದುಃಖಿಗಳಾಗಿ ಮಿಠಾಯಿಗಳನ್ನು ಮಾಡ್ತಿರ್ತಾರೆ. ಅದಕ್ಕೆ ನಾವು ಪ್ರಸಾದ ಅಂತ ಹೇಳಲಿಕ್ಕಾಗುತ್ತಾ? ಆ ಮಿಠಾಯಿನ ನಾವು ಬೇರೆಯವರಿಗೆ ಕೊಟ್ಟಾಗ ನಾವು ಯಾವ ವೈಬ್ರೇಷನನ್ನು ಕೊಡ್ತಾ ಇದ್ದೀವಿ? ಯಾವ ಸಹೋದರ ಸಹೋದರಿಯರು ಅಂಗಡಿಯಲ್ಲಿ ಮಿಠಾಯಿಗಳನ್ನು ಮಾಡ್ತಿದ್ದಾರೆ ಅವ್ರ ಜವಾಬ್ದಾರಿಯಾಗಿದೆ, ಅಂಗಡಿಯಲ್ಲೂ ಕೂಡ ಪ್ರಸಾದದ ರೀತಿ ಅವ್ರು ಮಾಡಬೇಕು. ಏಕೆಂದರೆ ಕಿಚನ್ನಲ್ಲಿ ಪರಮಾತ್ಮನ ನೆನಪಿನ ಗೀತೆಗಳನ್ನು ಹಾಕ್ಕೋಬೇಕು, ಯಾಕೆಂದರೆ ಅದರಲ್ಲಿ ಪರಮಾತ್ಮನ ನೆನಪಿನ ಎನರ್ಜಿ ಪವರ್ಫುಲ್ ಆಗಬೇಕು. ಮಿಠಾಯಿ ಎಷ್ಟು ಸಾಧ್ಯನೋ ಅಷ್ಟು ನಾವೇ ಸ್ವತಃ ಮಿಠಾಯಿಗಳನ್ನು ಮಾಡಬೇಕು. ಜಾಸ್ತಿ ಮಾಡಲಿಕ್ಕಾಗಲ್ಲ ಅಂದರೆ ಒಂದೇ ಮಾಡ್ಕೊಳ್ಳೋಣ. ಮಾಡೋದಂತೂ ವಿಧಿಪೂರ್ವಕವಾಗಿ ಮಾಡಬೇಕು. ವಿಧಿಯಲ್ಲಿ ಎಲ್ಲ ಶಕ್ತಿ ತುಂಬಿದೆ, ವಸ್ತುವಿನಲ್ಲಿ ಏನೂ ಇಲ್ಲ, ಆ ವಿಧಿಯಲ್ಲಿ ಶಕ್ತಿ ಇದೆ. ವಿಧಿಯಿಂದ ಆ ಒಂದು ಮಧುರತೆ ಬರ್ತದೆ. ನಮ್ಮ ಪರಿವಾರಕ್ಕಾಗಿ, ಸಂಬಂಧಿಕರಿಗೆ, ಗೆಳೆಯರಿಗೆ ಮಿಠಾಯಿಗಳನ್ನು ಕೊಂಡ್ಕೋಬೇಡಿ.
ಮಾಡ್ರಿ. ಬಹಳ ಸಮಯದಿಂದ ನಮ್ಮ ಈ ಒಂದು ಅಭ್ಯಾಸ ತಪ್ಪಿಬಿಟ್ಟಿದೆ. ನಾವು ಹೇಳ್ತೇವೆ ನಮ್ಮ ಹತ್ರ ಎಲ್ಲಿ ಟೈಮ್ ಇದೆ ಮಿಠಾಯಿ ಮಾಡಲಿಕ್ಕೆ. ಟೈಮ್ ಇಲ್ಲ ಅಂತಂದರೆ, ವಿಧಿ ಇಲ್ಲ ಅಂದರೆ ಅಲ್ಲಿ ಸಿದ್ಧಿನೂ ಇಲ್ಲ. ಎಲ್ಲಿ ತರೀಕ ಸರಿ ಇಲ್ಲ ಅಲ್ಲಿ ಪ್ರಾಪ್ತಿನೂ ಸರಿ ಇರೋದಿಲ್ಲ. ಸರಿಯಾದ ಒಂದು ಅರ್ಥದಲ್ಲಿ ನಾವು ಬ್ಲೆಸ್ಸಿಂಗನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಸ್ವಲ್ಪ ನಾವು ಎನರ್ಜಿ ಕೊಡಲೇಬೇಕಾಗ್ತದೆ. ಏನು ಮಾಡಲಿಕ್ಕಾಗಲಿಲ್ಲ ಅಂದರೆ ತಮ್ಮ ಪರಿವಾರಕ್ಕಾಗಿ ಅದೇ ದಿನ ಪ್ರಸಾದ ತಯಾರು ಮಾಡಿರಿ. ಯಾವ ದಿನ ದೀಪಾವಳಿ ಇದೆ ಆ ದಿನ ಸಿಂಪಲ್ ಇರ್ತಕ್ಕಂಥ ವಸ್ತುವನ್ನೇ ಮಾಡಿರಿ. ದೀಪಾವಳಿಯ ದಿನವೂ ಕೂಡ ನಾವು ಪ್ರಸಾದವನ್ನು ಕೊಂಡ್ಕೊಂಡು ಬಂದರೆ ಅದು ಪ್ರಸಾದ ಅಲ್ಲ, ಅದು ಕೇವಲ ಒಂದು ಲಡ್ಡು ಅಥವಾ ಬರ್ಫಿ ಆಗಿದೆ, ಅದು ಪ್ರಸಾದವಲ್ಲ. ಏಕೆಂದರೆ ಅದು ಪರಮಾತ್ಮನ ನೆನಪಿನಲ್ಲಿ ಮಾಡಲಾಗಿಲ್ಲ, ಅದಕ್ಕೆ ಅದನ್ನು ನೈವೇದ್ಯ ಇಡಲಾಗಿಲ್ಲ, ಅದನ್ನು ಕೊಂಡ್ಕೊಳ್ಳಲಾಗಿದೆ. ಒಂದು ಪದ್ಧತಿಯನ್ನು ಪೂರ್ಣಗೊಳಿಸ್ಲಿಕ್ಕೋಸ್ಕರ ಕೊಂಡ್ಕೊಳ್ಳಲಾಗಿದೆ. ವಿಧಿ ಸರಿಯಾಗಿಲ್ಲ. ಪರಮಾತ್ಮ ನೆನಪಿನಲ್ಲಿ ಮಾಡಿ ಅದನ್ನು ಭೋಗಕ್ಕಿಡಿ. ಸರಿಯಾದ ಭಾವನೆಯಿಂದ ಎಲ್ಲರಿಗೂ ಅದನ್ನು ತಿನ್ನಿಸ್ರಿ. ಇಡೀ ವರ್ಷ ಇದು ನೆನಪಿಟ್ಕೊಳ್ಳಿ. ನಾನು ಮಿಠಾಯಿಯನ್ನು ಒಂದು ದಿನ ತಿನ್ನಿಸೋದಲ್ಲ, ಪ್ರತಿ ಭೋಜನವೂ ಪ್ರಸಾದ ಆಗಿದೆ. ಪ್ರತಿ ಬಾಯಿಂದ ಬರ್ತಕ್ಕಂಥ ಮಾತುಗಳು ಗೌರವದಿಂದ ಸ್ನೇಹದಿಂದ ತುಂಬಿರಲಿ. ಪರಮಾತ್ಮ ತಿಳಿಸ್ತಾನೆ, ಯಾರೇ ನಿಮಗೆ ಸಿಗಲಿ ಅವರಿಗೆ ಒಂದು ಮಿಠಾಯಿಯನ್ನು ನೀವು ತಿನ್ನಿಸ್ಬೇಕು, ಆ ಮಿಠಾಯಿ ಆಗಿದೆ ದಿಲ್ಕುಶ್ ಮಿಠಾಯಿ. ನಿಮಗೆ ಯಾರೇ ಸಿಗಲಿ ಅವರ ಹೃದಯ ಖುಷಿಯಾಗ್ಬಿಡಬೇಕು. ದಿಲ್ಕುಶ್ ಮಿಠಾಯಿ ಕೇವಲ ದೀಪಾವಳಿಗಲ್ಲ, ಪ್ರತಿದಿನ ಪ್ರತಿ ವರ್ಷ ಜೀವನ ಪೂರ್ಣ ಪ್ರತಿಯೊಬ್ಬರಿಗೂ ದಿಲ್ಕುಶ್ ಮಿಠಾಯಿಯನ್ನು ತಿನ್ನಿಸ್ರಿ. ಜೀವನ ಅಷ್ಟೇ ಅಲ್ಲ, ಸೃಷ್ಟಿನೇ ದೀಪಾವಳಿ ಆಗಿಬಿಡ್ತದೆ. ಓಂ ಶಾಂತಿ.